ಇದೇನ್ ಸೀನಣ್ಣ, ಮದುವೆನೂ ಆಯ್ತು, ಮಗ್ಳಲ್ಲಿ ಹೆಂಡತಿನೂ ಬಂದಾಯ್ತು, ಮರು ಶುರು ಆಯ್ತಾ, ಊಟನೂ ಹಾಕಿಸ್ಲಿಲ್ಲ. ಮದ್ವೆ ಹೆಂಡತಿ ಯಾರ್ಗೆ? ಇದನ್ ಹೀಗ್ ಕೇಳ್ತೀರಾ? ಸೀನಣ್ಣ ಹೆಂಡತಿ ಮನೆಗ್ ಬಂದಿಲ್ವಾ? ಸೀನಣ್ಣಂಗೆ ಮದ್ವೆನಾ ಮಾಡ್ಬಿಡ್ತೀಯ? ನಿಲ್ಸರಾಯ್ ಸಾಕು. ಇದೇನ್ ಸೀನಣ್ಣ, ನಿಮ್ ಹೊಸ ಮನೆ ವಾಚ್ಮ್ಯಾನ್ ಇಲ್ವಾ? ಅವನು ನಿಮ್ ಹೆಂಡತಿಯನ್ನು ಕರ್ಕೊಂಡ್ ತೋರಿಸಿ ಜೌಳಿನೆಲ್ಲ ತಗೊಂಡ್ ಹೋಗಿದ್ದಾನೆ. ಸುಮ್ ಸುಮ್ನೆ ಕೇಳಕ್ಕೆ ನಮ್ಗೆ ತಲೆಗೆಲೆ ಕೆಟ್ಟಿದ್ಯಾ? ನಿನಗೆ ತಲೆ ಕೆಟ್ಟಿಲ್ಲ, ಗುಂಡ್ ಹಾಕೊಂಡ್ ಬಂದಿದ್ಯಾ ಅಷ್ಟೇ. ನನ್ನ ಮನೆ ವಾಚ್ಮನ್ನು ನನ್ನ ಹೆಂಡತಿ ಕರ್ಕೊಂಡ್ ಬಂದು ನಿನ್ನ ಹತ್ರ ಸಾಲ ತಗೊಂಡ್ ಬಂದ್ರ? ಅಣ್ಣು, ಸತ್ಯವಾಗ್ಲೂ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಮಂಜುನಾಥ್ ನಾಣೆಗೂ ನಾನೇ ಕೊಟ್ಟಿದ್ದೀನಿ. ಏಯ್, ಇದ್ರ ಏನೋ ದಗಲ್ ಬಾಜಿ ಐತೆ ಅಂತ ಕಾಣತ್ತೆ ಕಣ್ರ. ಬನ್ರ, ಅವಳು ಯಾವಳು ಅಂತ ನೋಡೋಣ. ಬನ್ರ ನಡಿಯಣ್ಣ. ಸೀನಣ್ಣ, ನಮ್ ಬಾಕಿ ನನ್ನೊಂದ್ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಅರ್ಥ ಆಗಲ್ಲ. ಏ ಜಟ್ಟಿ, ಅಂಗಡಿ ಕಡೆ ನೋಡ್ಕೊಳ, ಬನ್ರ. ಅದು ನಿಮ್ಮದಲ್ಲ, ನಮ್ಮದು. ಉಪ್ಪು ನೀರು ಎಂಜಲು ನಮ್ದಲ್ಲ ಬಿಡಿ. ಅಣ್ಣ, ಒಳಗಡೆ ರುಸ್ತು ಊಟ ನಡೀತಾ ಇತ್ತಣ್ಣ, ಮನೇನೆ ಹೋಟ್ಲು ಮಾಡಿಬಿಟ್ರವಳಣ್ಣ. ಬಂದಿದ್ದೇ ಗೊತ್ತಾಗ್ಲಿಲ್ಲ, ಒಳ್ಳೆ ಸಮಯಕ್ಕೆ ಬಂದೆ. ನೀವು ಕೂತು ಅವ್ರ ಜೊತೆ ಮಾತಾಡ್ತೀರಿ, ನಿಮ್ಗೆ ನಾನೇ ಬಂದು ಊಟ ಬಡಿಸ್ತೀನಿ. ಒಂದ್ ನಿಮಿಷ. ಓ ಸೀನಣ್ಣ, ಬನ್ನಿ ಬನ್ನಿ. ಅರೆ, ನಿಂತೇ ಇದ್ದೀರಲ್ಲ, ಊಟ ಕೂತ್ಕೊಳ್ಳಿ. ಸಂಕೋಚ ಪಡ್ಕೋಬೇಡಿ, ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಊಟ ಕೂತ್ಕೊಳ್ಳಿ. ಸೀನಣ್ಣ, ನಿಮ್ ಹೆಂಡತಿ ತುಂಬಾ ಮುದ್ದಾಗಿದ್ದಾಳೆ, ಒಳ್ಳೆ ಪಾರ್ವತಿ ಪರಮೇಶ್ವರ ಇದ್ದಾಗಿದ್ದೀರಾ. ಆದಮ್ಮ, ನಾವು ನಿಮ್ ವಿಚಾರನೇ ಮಾತಾಡ್ಕೊತಾ ಇದ್ವು. ಹೆಂಡತಿ ಬಂದ್ ಕಾಲ್ಗುಣ ನಿಮ್ ವ್ಯಾಪಾರ ಭೋಜೋರಂತೆ? ಅಲ್ಲ, ನನ್ನ ಕೈಗುಣ